ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ತುಂಬಾ ಟೇಸ್ಟಿಯಾಗಿರೋ ದಾಲ್ ತಡ್ಕನ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ. ದಾಲ್ ಫ್ರೈ, ದಾಲ್ ತಡ್ಕ ಎಲ್ಲವೂ ತುಂಬಾ ರುಚಿಯಾಗಿರುತ್ತೆ, ಸೂಪರಾಗಿರುತ್ತೆ. ಇದು ಪಂಜಾಬಿ ಸ್ಟೈಲ್ನಲ್ಲಿ ದಾಲ್ ತಡ್ಕ ಅಂತ ಕರೀತಾರೆ. ನೋಡಿ, ತುಂಬಾ ರುಚಿಯಾಗಿರುತ್ತೆ. ಈ ಥರದ್ದೊಂದು ರೆಸಿಪಿ ಮಾಡೋದ್ರಿಂದ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ, ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಇವಾಗ ಯಾವ ಥರ ಮಾಡೋದು, ಏನೇನು ಸಾಮಗ್ರಿಗಳು ಬೇಕಾಗತ್ತೆ ನೋಡ್ಕೊಂಡು ಬರೋಣ. ಇದಿಷ್ಟು ನಾನು ತೊಗರಿಬೇಳೆ, ಒಂದೆರಡು ಟೊಮೆಟೊ, ಒಂದು ಸ್ಪೂನಲ್ಲಿ ಅರಶಿನ ಪುಡಿ, ಉಪ್ಪು ತೊಗೊಂಡಿದ್ದೀನಿ. ಫಸ್ಟು ಎರಡು ಸರ್ತಿ ವಾಶ್ ಮಾಡಿಕೊಂಡು ನಂತರ ನಾನು ಅದೇ ಬಾಂಡ್ಲೆ ಒಳಗಡೆ ನಾನು ಟೊಮೆಟೊನ ಹಾಕಿ ಕುದಿಸಿ ಇಟ್ಕೊಂಡಿದ್ದೀನಿ. ಒಂದು ಸ್ಪೂನ್ ಅರಶಿನ ಪುಡಿ, ಉಪ್ಪು ಹಾಕ್ಕೊಂಡು ಈ ಥರ ಕುದಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಒಂದು 3 ವಿಸಿಲ್ ಮಾಡಿದ್ದೀನಿ ಅಷ್ಟೇ. ನೋಡಿ, ಈ ಥರ ಕುದ್ದಿರುತ್ತೆ. ಇವಾಗ ಸಣ್ಣದಾಗಿ ಪೇಸ್ಟ್ ಥರ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಈ ಥರ ಮಾಡೋದ್ರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದು ದಾಲ್ ತಡ್ಕ. ದಾಲ್ ತಡ್ಕ ಅಂದರೆ ದಾಲ್ ಫ್ರೈ ಕೂಡ ಅಂತೀವಿ. ನೋಡಿ, ಇವಾಗ ಈ ಥರ ಸ್ಮೂತಾಗಿ ಎಲ್ಲವೂ ಟೊಮೆಟೊ ಇದು ಎಲ್ಲ ಚೆನ್ನಾಗಿ ಈ ಥರ ಪೇಸ್ಟ್ ಥರ ಆಗಿದೆ. ಇವಾಗ ನೋಡಿ, ತುಂಬಾ ಈಸಿ ಆಗಿರುತ್ತೆ. ಈ ಥರ ನಾವು ಒಂದು 4 ವಿಸಿಲ್ನ ಕುದಿಸಿ ಇಟ್ಕೊಂಡಿರೋ ಬೇಳೆ ಇದ್ದರೆ ಒಂದು 5 ನಿಮಿಷದಲ್ಲಿ ಸಾಂಬಾರು ರೆಡಿ ಆಗುತ್ತೆ. ದಾಲ್ ತಡ್ಕ ಅಂತೂ ರೆಡಿ ಆಗುತ್ತೆ, ತುಂಬಾ ಈಸಿಯಾಗಿರುತ್ತೆ. ಊಟಕ್ಕೆ ಒಂದು ಥರದ ಪಲ್ಯ ಮತ್ತು ಈ ಸಾರು ಇದ್ರಂತೂ ಸೂಪರಾಗಿರುತ್ತೆ. ನೋಡಿ, ಇವಾಗ ನಾನು ಬೇಕಾಗುವಂಥ ಸಾಮಗ್ರಿಗಳನ್ನ ತೋರಿಸ್ತಾ ಇದ್ದೀನಿ. ಒಂದು ಈರುಳ್ಳಿ, ಸಾಸಿವೆ, ಜೀರಿಗೆ, ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ನಂತರ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ತೊಗೊಂಡಿದ್ದೀನಿ ಅಷ್ಟೇ, ಬ್ಯಾಡಿಗೆ ಮೆಣಸಿನ್ಕಾಯಿ. ಇವಾಗ ಬಾಂಡ್ಲೆ ಒಳಗೆ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಗ್ಗರ್ಣೆಗೆ. ನೋಡಿ, ಎಣ್ಣೆ ಕಾದಂದಮೇಲೆ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ. ಹಾಕ್ಕೊಂಡು ನಂತರ ಒಂದು ಈರುಳ್ಳಿನ ಹಾಕ್ತಾ ಇದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಸಿಮೆಣಸಿನ್ಕಾಯಿ ಇದ್ದರೆ ನೀವು ಹಾಕ್ಕೊಳ್ಬೋದು, ಬೇಡ ಅಂತಂದರೆ ಬೇಡ. ನೋಡಿ, ಇವಾಗ ನಾನು ಹಸಿಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ ಎಲ್ಲವನ್ನು ಒಗ್ಗರಣೆಯಲ್ಲಿ ಹಾಕಿ ಸ್ವಲ್ಪ ಕೆಂಪಗಾಗೋ ಥರ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಕೆಂಪಗೆ ಆದಮೇಲೆ ಇಲ್ಲಿ ನಾನು ಜಜ್ಜಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಮತ್ತು ಅರಶಿನ ಪುಡಿ, ಉಪ್ಪು ಕೂಡ ಹಾಕ್ತಾ ಇದ್ದೀನಿ. ನೋಡಿ, ನಾವು ಬೆಳ್ಳುಳ್ಳಿನ ಮೊದಲೇ ಹಾಕೋದ್ರಿಂದ ತುಂಬ ಬೇಗ ಸೀದು ಹೋಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನಾನು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಬೆಳ್ಳುಳ್ಳಿ ಮತ್ತು ನೋಡಿ, ಇವಾಗ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಅರಶಿನ ಪುಡಿ ಎರಡೂ ಒಮ್ಮೆ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ದರೆ ಮೊದಲೇ ನಿಮಗೆ ಎಷ್ಟು ಬೇಕಾಗತ್ತೋ ಅಷ್ಟು ನೀವು ದಾಲ್ ಮಾಡ್ತಿರ್ದೆ ಅಲ್ವಾ, ಆವಾಗ ನೀವು ಉಪ್ಪನ್ನು ಸೇರಿಸ್ಕೊಳ್ಬೋದು. ನಾನು ಒಗ್ಗರಣೆಯಲ್ಲಿ ಹಾಕ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಇರೋದ್ರಿಂದ ಮಕ್ಕಳಿಗಂತೂ ತುಂಬಾ ರುಚಿಯಾಗಿರುತ್ತೆ. ನೋಡಿ, ಸಪ್ಪೆ ಇರುತ್ತಲ್ವ, ಹಾಗಾಗಿ ತುಂಬ ಇಷ್ಟಪಡ್ತಾರೆ. ನೋಡಿ, ಅರಶಿನ ಪುಡಿ, ಉಪ್ಪು ಹಾಕ್ಕೊಂಡು ಒಂದು ಸರ್ತಿ ಎರಡು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ನೋಡಿ, ಇವಾಗ ನಾನಿಲ್ಲಿ ಕುದಿಸಿ ಇಟ್ಕೊಂಡಿರೋ ಬೇಳೆಯನ್ನು ಹಾಕ್ತಾ ಇದ್ದೀನಿ. ಈ ಥರ ನಾವು ಮೊದಲೇ ಕುದಿಸಿ ಇಟ್ಕೊಂಡ್ರೆ ಒಂದು 5 ನಿಮಿಷದಲ್ಲಿ ಸಾಂಬಾರು ರೆಡಿ ಆಗಿಬಿಡುತ್ತೆ. ನೋಡಿದ್ರಲ್ವ, ಸಿಂಪಲ್ಲಾಗಿ ತುಂಬಾ ಈಸಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಇವಾಗ ಸ್ವಲ್ಪ ಜಾಸ್ತಿನೇ ನಾವು ಗಟ್ಟಿ ಕೂಡ, ಗಟ್ಟಿ ಅಂತೂ ಇರೋದೇ ಇಲ್ಲ, ಸ್ವಲ್ಪ ಮೀಡಿಯಮ್ದಲ್ಲಿ, ಇಷ್ಟು ತೆಳುವು ಇಲ್ಲ, ಅಷ್ಟು ಗಟ್ಟಿನೂ ಇರೋದಿಲ್ಲ ದಾಲ್ ಫ್ರೈ. ನೋಡಿ, ಈ ಥರ ನಾನು ಇಷ್ಟು ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ನೋಡಿ, ಕುದಿತಾ ಕುದಿತಾ ಮತ್ತೆ ಕೂಡ ಗಟ್ಟಿ ಆಗ್ತಾ ಬರುತ್ತೆ ಮೀಡಿಯಮ್ದಲ್ಲಿ. ಈ ಥರ ಇದ್ದರೆ ಸಾಕು. ನೋಡಿದ್ರಲ್ವ, ಸಿಂಪಲ್ಲಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ದಾಲ್ ಫ್ರೈ ಅಥವಾ ದಾಲ್ ತಡ್ಕ ಅಂತ ಕರೀತೀವಿ. ನೋಡಿದ್ರಲ್ವ, ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ. ತುಂಬಾ ಈಸಿಯಾಗಿ, ತುಂಬ ಸಿಂಪಲ್ಲಾಗಿ, ತುಂಬಾ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನ ಹಾಕಿ ಮಾಡುವಂಥ ಈಸಿಯಾಗಿರೋ ರೆಸಿಪಿ. ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್, ಬಾಯ್.